ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಇತ್ತೀಚೆಗೆ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆದಿರತಕ್ಕಂತಹ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ಒಂದು ಪರೀಕ್ಷೆಯ ನಂತರ ಅದರ ಒಂದು ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು ಅಂತಕ್ಕಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿಯೇ ನಡೀತಾ ಇದೆ ಅದರ ಕುರಿತು ನಾವು ಕೂಡ ಅದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ರಿಲೀಸ್ ಮಾಡಲಾಗಿದೆ ಅದರಲ್ಲಿ ಸಂಬಂಧಪಟ್ಟಿರತಕ್ಕಂಥ ಕ್ಯಾಟಗರಿ ವೈಸ್ ಆರಿಜೆಂಟಲ್ ಮತ್ತು ವರ್ಟಿಕಲ್ ಎಷ್ಟಕ್ಕೆ ಕಟ್ ಆಫ್ ನಿಲ್ಲಿಸ್ಬೋದು ಅಂತಕ್ಕಂಥ ಕಂಪ್ಲೀಟಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಎಫ್ ಡಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅವಶ್ಯಕತೆ ಇದ್ದಂಥವರು ಮತ್ತು ಅದರ ಬಗ್ಗೆ ಆಸಕ್ತಿ ಇದ್ದಂಥವರು ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯ್ನ್ ಆಗಿರೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ ಸಂಡೇ ಚೆಕ್ ಬಾಕ್ಸ್ನಲ್ಲಿ ಈ ಒಂದು ಎಫ್ ಡಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಕಂಪ್ಲೀಟ್ ಆಗಿರತಕ್ಕಂತಹ ವಿಶ್ಲೇಷಣೆ ನಡೆಯುತ್ತೆ ಇದರಲ್ಲಿ ನಾವು ನೋಡಬೇಕಂತಂದರೆ ಕೆಲವೊಂದು ಎಫ್ ಡಿ ಎಕ್ಸಾಮನ್ನು ಕೆ ಪಿ ಎಸ್ ಸಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಸಿತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಎಕ್ಸ್ಪೆಕ್ಟೆಡ್ ಆಫ್ ಇದಾಗಿರುತ್ತೆ ಈ ಕಟ್ ಆಫನ್ನು ತಯಾರಿಸೋದಕ್ಕೆ ನಾವು ಈ ಒಂದು ಪರೀಕ್ಷೆಯನ್ನು ಬರೆದಿರತಕ್ಕಂಥ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅವರ ಅಂಕಗಳನ್ನು ಪಡೆದುಕೊಂಡಿದ್ವಿ ಅದರ ಜೊತೆಗೆ ಹಲವಾರು ಎಕ್ಸ್ಪರ್ಟ್ಸ್ಗಳು ಕೆಲವೊಂದು ಪ್ರೊಡಿಕ್ಷನ್ಸನ್ನು ಮಾಡಿದ್ದಾರೆ ಈ ಒಂದು ಕಟ್ ಆಫ್ ಇಷ್ಟಕ್ಕೆ ನಿಲ್ಬೋದು ಅಂತೇಳಿ ಅವೆಲ್ಲವನ್ನು ಅಂದಾಜಿಸಿ ಅದರ ಜೊತೆಗೆ ನಮ್ಮ ಅಭ್ಯರ್ಥಿಗಳು ಕೊಟ್ಟಿರತಕ್ಕಂತಹ ರಿಪ್ಲೈ ಏನಿರುತ್ತಲ್ಲ ಅದನ್ನು ಮುಖ್ಯವಾಗಿ ಪರಿಗಣಿಸಿ ಈ ಒಂದು ಕಟ್ ಆಫನ್ನು ತಯಾರಿಸಲಾಗಿದೆ ಮೊದಲನೇದಾಗಿ ನಾವು ನಾನು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಅಂದರೆ ಸ್ಟೇಟ್ ಕೇಡರ್ನ ಅಭ್ಯರ್ಥಿಗಳು ಕಟ್ ಆಫ್ ಅಂಕವನ್ನು ಎಷ್ಟು ತೆಗೆದುಕೊಂಡ್ರೆ ಅವರು ಸೆಲೆಕ್ಷನ್ ಆಗ್ಬೋದು ಅಂತಕ್ಕಂಥ ಪ್ರೊಡಿಕ್ಷನ್ಸನ್ನು ಅಥವಾ ಎಕ್ಸ್ಪೆಕ್ಟೆಡನ್ನು ಎಕ್ಸ್ಪೆಕ್ಟೇಷನ್ಸನ್ನು ನಾವು ನೋಡ್ತಾ ಹೋಗ್ತೇವೆ ಇದು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ ಇದು ನಾನು ಕೊಟ್ಟಿರ್ತಕ್ಕಂತಹ ಒಂದು ಏನು ಕಟ್ ಆಫ್ ಅಂಕಗಳಿದೆಯಲ್ಲ ಅದರಲ್ಲಿ ತ್ರೀ ಟು ಫೈವ್ ಪರ್ಸೆಂಟ್ ಮಾರ್ಜಿನ್ ಇರುತ್ತೆ ಸೊ ತ್ರೀ ಟು ಫೈವ್ ಪರ್ಸೆಂಟ್ ವೇರಿಯಸ್ ಕೂಡ ಆಗ್ಬೋದು ಹೆಚ್ಚು ಕೂಡ ಆಗ್ಬೋದು ಅಥವಾ ಕಡಿಮೆ ಕೂಡ ಆಗಬಹುದು ಮೊದಲನೇದಾಗಿ ಜಿ ಎಮ್ ಕ್ಯಾಂಡಿಡೇಟ್ಸ್ ಜಿ ಎಮ್ ಅಲ್ಲಿ ವುಮೆನ್ ರೂರಲ್ ಕನ್ನಡ ಮೀಡಿಯಂ ಅದರ್ಸ್ ಪಿ ಡಿ ಪಿ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ನೂರ ಐವತ್ತರಿಂದ ನೂರ ಐವತ್ತೈದು ಅಂಕಗಳವರೆಗೂ ಕೂಡ ಅವರ ಒಂದು ಕಟ್ ಆಫ್ ನಿಲ್ಬೋದಾಗುತ್ತೆ ಸಾಮಾನ್ಯವಾಗಿ ಈ ಎಲ್ಲ ಮೀಸಲಾತಿಯನ್ನು ಪಡೆದುಕೊಂಡಿರ್ತಕ್ಕಂಥವರು ಇದೇ ರೇಂಜ್ ಒಳಗೆ ಬರ್ತಾರೆ ಅಂತೇಳಿ ಸಾಮಾನ್ಯವಾಗಿ ಓಟ್ ಅದರ್ಸ್ ಏನು ಬರುತ್ತಲ್ಲ ಅವರಿಗೆ ಒನ್ ಫಿಫ್ಟಿ ತ್ರೀ ಟು ಒನ್ ಫಿಫ್ಟಿ ಫೋರ್ ತನಕ ಬಂದರೂ ಕೂಡ ಮೇ ಬಿ ದೇ ಕೆನ್ ಸೆಲೆಕ್ಷನ್ ಅಂತೇಳಿ ಅದರ್ವೈಸ್ ಜಿ ಎಮ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಅಂಕವನ್ನು ಗಳಿಸ್ಕೊಂಡ್ರೆ ಅವರು ಸೆಲೆಕ್ಷನ್ ಆಗ್ಬೋದು ಅಂತ ಜಿ ಎಮ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಅವರಿದ್ದರೆ ಒಂದು ನೂರ ಮೂವತ್ತರಿಂದ ಒಂದು ನೂರ ಮೂವತ್ತೈದರವರೆಗೂ ಇರುತ್ತೆ ಗೆಳೆಯರು ಇನ್ನೊಂದು ಏನು ಅಂತಂದರೆ ಜಿ ಎಮ್ ಪಿ ಎಚ್ ಒಳಗೆ ಒಡ ಮೀಸಲಾತಿ ಅಂತ ಇರುತ್ತೆ ಅದನ್ನು ಹಾರಿಸೆಂಟಲ್ ರಿಸರ್ವೇಷನ್ ಅಂತ ಕರೀತಾರೆ ಅದರಲ್ಲಿ ಏನಿರುತ್ತೆ ಅಂತಂದರೆ ಒಳ ಮೀಸಲಿ ಒಳ ಮೀಸಲಾತಿಯಲ್ಲಿ ಬ್ಲೈಂಡು ಲೋಕೋ ಮೋಟರು ಇಯರಿಂಗ್ ಕೆಲವೊಂದು ಪ್ರಾಬ್ಲಮ್ ಇರತಕ್ಕಂಥವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತೇಳಿ ರೋಸ್ಟರ್ ಪ್ರಕಾರವಾಗಿ ಅವ್ರಿಗೆ ಹುದ್ದೆಗಳನ್ನು ನಿಗದಿಪಡಿಸ್ಲಾಗಿರುತ್ತೆ ಸಾಮಾನ್ಯವಾಗಿ ಬ್ಲೈಂಡ್ಗೆ ಅವರಿಗೆ ಒನ್ ಟು ಒನ್ ತರ್ಟಿ ಅಥವಾ ಒನ್ ಟ್ವೆಂಟಿ ಫೈವ್ ಅಂಕವನ್ನು ಗಳಿಸ್ಕೊಂಡ್ರೂ ಕೂಡ ಅವರಿಗೆ ಹುದ್ದೆ ಸಿಗುವ ಸಾಧ್ಯತೆ ಇರುತ್ತೆ ಅದೇ ಲೋಕೋ ಮೋಟರ್ ಸಿಕ್ತು ಅಂತಂದರೆ ಅವ್ರಿಗೆ ನೂರ ಮೂವತ್ತೈದುವರೆಗೂ ಅಂಕ ಬರಲೇಬೇಕಾಗುತ್ತೆ ಇನ್ನು ಮುಂದಿನ ಕ್ಯಾಟಗರಿ ಒನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕ್ಯಾಟಗರಿ ಒನ್ ಒಂದೂರ ನಲವತ್ತೈದರಿಂದ ಐವತ್ತರವರೆಗೂ ಪಡೆದುಕೊಂಡ್ರೆ ವುಮೆನ್ ರೂರಲ್ ಕನ್ನಡ ಮೀಡಿಯಂ ಆಮೇಲೆ ಓ ಟಿ ಪಿ ಡಿ ಪಿ ಅವರಿಗೆ ಹುದ್ದೆ ಸಿಗುವ ಸಾಧ್ಯತೆ ಇದೆ ಇದರಲ್ಲಿ ಗೆಳೆಯರೆ ಹಾರಿಜೆಂಟಲ್ ರಿಸರ್ವೇಷನ್ ಅಂತ ಬರುತ್ತೆ ಹಾರಿಜೆಂಟಲ್ ರಿಸರ್ವೇಷನ್ ಅಂತಂದರೆ ಎಲ್ಲ ಕ್ಯಾಟಗರಿಗೂ ಅಪ್ಲೈ ಆಗುತ್ತೆ ಅದು ಇದು ಕ್ಯಾಟಗರಿ ಏನು ಕೊಡ್ತೀವಲ್ಲ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಅದು ವರ್ಟಿಕಲ್ ರಿಸರ್ವೇಷನ್ ಅಂತ ಕರೀತಾರೆ ಇನ್ನು ಅದರಲ್ಲೇ ವುಮೆನ್ನು ರೂರಲ್ಲು ಕನ್ನಡ ಮೀಡಿಯಮ್ಮು ಆಮೇಲೆ ಪಿ ಟಿ ಪಿ ಎಕ್ಸ್ ಸರ್ವಿಸ್ ಮ್ಯಾನು ಇದೆಲ್ಲ ಕೂಡ ವರ್ಟಿಕಲ್ ಆರಿಜೆಂಟಲ್ ರಿಸರ್ವೇಷನ್ ಅಂತ ಕರೆಸ್ಕೊಳ್ಳುತ್ತೆ ಆರಿಜೆಂಟಲ್ ರಿಸರ್ವೇಷನ್ನಲ್ಲಿ ಒಬ್ಬ ಟಾಪ್ ಇರ್ತಕ್ಕಂಥ ಅಭ್ಯರ್ಥಿ ಉದಾಹರಣೆ ಕೆಟಗರಿ ಒನ್ನಲ್ಲಿ ನೂರ ಐವತ್ತು ಅಂಕವನ್ನು ಗಳಿಸ್ಕೊಂಡಿರ್ತಕ್ಕಂಥ ಅತಿ ಹೆಚ್ಚು ಫಸ್ಟ್ ರ್ಯಾಂಕಲ್ಲಿದೆ ಅಂತಂದರೆ ಆತನಿಗೆ ರೂರಲ್ ಇದೆ ಅಂತಂದರೆ ಆತನಿಗೆ ಜಿ ಕೆಟಗರಿ ಓಟಿ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ ಬದಲಾಗಿ ರೂರಲ್ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಈ ಆರ್ಜೆಂಟಲ್ ರಿಸರ್ವೇಷನಲ್ಲಿ ಟಾಪರ್ಸ್ ಇದ್ದರೂ ಕೂಡ ಅವರು ಅಪ್ಲೈ ಮಾಡಿರ್ತಕ್ಕಂಥ ಆ ಒಂದು ಆರಿಜೆಂಟಲ್ ಕೆಟಗರಿಯಲ್ಲಿ ಅಥವಾ ಆ ಆರಿಜೆಂಟಲ್ ರಿಸರ್ವೇಷನಲ್ಲಿ ಫಸ್ಟ್ ಪ್ರಿಯಾರಿಟಿಯನ್ನು ಕೊಡ್ತಾರೆ ಹಾಗಾಗಿ ಈ ಕ್ಯಾಟಗರಿ ಒನ್ ಓಟಿ ಇದ್ದಂಥವ್ರು ಕೂಡ ಅಷ್ಟೇನು ಸಮಸ್ಯೆ ಆಗೋದಿಲ್ಲ ಮುಂದುವರೆದು ಕ್ಯಾಟಗರಿ ಒನ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೆರಡು ಅಂಕವನ್ನು ಗಳಿಸ್ಕೋಬೇಕಾಗುತ್ತೆ ಪಿ ಎಚ್ ಇದ್ದಂಥವ್ರಿಗೆ ನೂರ ಹದಿನೈದರಿಂದ ನೂರ ಇಪ್ಪತ್ತು ಅಂಕವನ್ನು ಗಳಿಸ್ಕೊಳ್ಬೇಕಾಗತ್ತೆ ಅಂತ ಮುಂದಿನ ಕ್ಯಾಟಗಿರಿ ಟು ಎ ಟು ಎಲ್ಲಿ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಇರುತ್ತೆ ಸೊ ಹಾಗಾದರೂ ಕೂಡ ಇದರಲ್ಲಿ ನೂರ ಮೂರು ಜಾತಿಗಳು ಉಪಜಾತಿಗಳು ಬರುವ ಕಾರಣಕ್ಕೋಸ್ಕರ ಸೊ ಇದರಲ್ಲಿ ಹೈಯೆಸ್ಟ್ ಪೀಪಲ್ಸ್ ಕೂಡ ಅಟೆಂಡ್ ಮಾಡಿರ್ತಾರೆ ಅಂತ ಅದರಲ್ಲಿ ಟು ಎ ವುಮೆನ್ ರೂರಲ್ ಕನ್ನಡ ಮೀಡಿಯಂ ಓ ಟಿ ಪಿ ಡಿ ಪಿ ಇದಕ್ಕೆ ನೂರ ನಲವತ್ತೈದರಿಂದ ನೂರ ಐವತ್ತು ಅಂಕವನ್ನು ಗಳಿಸ್ಕೊಳ್ಳೇಬೇಕಾಗುತ್ತೆ ಟು ಎಕ್ಸರ್ವಿಸ್ ಮ್ಯಾನು ನೂರ ಹತ್ತರಿಂದ ನೂರ ಹದಿನೈದು ಅಂಕಗಳನ್ನು ಗಳಿಸ್ಕೊಂಡ್ರೆ ಸೆಲೆಕ್ಷನ್ ಆಗ್ತಾರೆ ಇನ್ನೊಂದು ಎಕ್ಸರ್ವಿಸ್ ಮ್ಯಾನು ಕೂಡ ಇಲ್ಲಿ ಸೀಟ್ ಜಾಸ್ತಿ ಇರತಕ್ಕಂಥದ್ದು ಟು ಎ ಪಿ ಎಚ್ ಇರತಕ್ಕಂಥದ್ದು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಅಂಕವನ್ನು ಗಳಿಸ್ಕೊಂಡ್ರೆ ಪಿ ಎಚ್ ಕೋರ್ಟದಲ್ಲಿ ಆಗ್ತದಾಗುತ್ತೆ ಅಗೇನ ಹೇಳ್ತಾ ಇರೋಂಗೆ ಬ್ಲೈಂಡ್ಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ ಯಾಕಂದರೆ ಬ್ಲೈಂಡ್ ಅರ್ಜಿ ಸಲ್ಲಿಸಿ ಅಥವಾ ಈ ಒಂದು ಎಕ್ಸಾಮ್ ಬರೆದಿರ್ತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಬಟ್ ಅವರಿಗೆ ಒಳ ಮೀಸಲಾತಿ ಇರೋದರಿಂದ ನಿರ್ದಿಷ್ಟಪಡಿಸಿರ್ತಕ್ಕಂಥ ಹುದ್ದೆಗಳನ್ನು ಬ್ಲೈಂಡ್ಗೆ ಕೊಟ್ಟಿರ್ತಾರೆ ಅಂತ ಮುಂದುವರೆದು ಇನ್ನೊಂದು ಕೆಟಗರಿಯನ್ನು ತೆಗೆದುಕೊಳ್ಳೋಣ ನಾವೀಗ ಟು ಬಿ ಟು ಬಿ ರಿಸರ್ವೇಷನ್ಸಲ್ಲಿ ನೂರ ನಲವತ್ತರಿಂದ ನೂರ ನಲವತ್ತೈದು ಅಂಕವನ್ನು ಗಳಿಸ್ಕೊಂಡ್ರೆ ವುಮೆನ್ ರೂರಲ್ ಕನ್ನಡ ಮೀಡಿಯಮ್ ಓ ಟಿ ಪಿ ಡಿ ಪಿ ಪಿ ಓ ಟಿ ಅಂತಂದರೆ ಅದರ್ಸ್ ಅಂತ ಟು ಬಿ ಅಂತಂದರೆ ಇವು ಉಮೆನ್ ಇರಬಾರ್ದು ಅವ್ರು ರೂರಲ್ ಇರಬಾರ್ದು ಪಿ ಡಿ ಪಿ ಇರಬಾರ್ದು ಕನ್ನಡ ಮೀಡಿಯಮ್ ಇರಬಾರ್ದು ಅವ್ರನ್ನ ಅಥವಾ ಎಕ್ಸರ್ವಿಸ್ ಮೆನ್ ಇರಬಾರ್ದು ಪಿ ಎಚ್ ಇರಬಾರ್ದು ಅವ್ರನ್ನ ಓ ಟಿ ಅಂತ ಕರಿತೀವಿ ಅಂದರೆ ಅದರ್ಸ್ ಅಂತ ಕರಿತೀವಿ ನಾವು ಅವರು ನೂರ ನಲವತ್ತು ಅಂಕಗಳಿಂದ ನೂರ ನಲವತ್ತೈದು ಅಂಕವನ್ನು ಗಳಿಸ್ಕೊಳ್ಬೇಕಾಗುತ್ತೆ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೆರಡು ಅಂಕವನ್ನು ಗಳಿಸ್ಕೋಬೇಕಾಗುತ್ತೆ ಅದರ ಜೊತೆಗೆ ಟು ಬಿ ಪಿ ಎಚ್ ಇದ್ದರೆ ನೂರ ಹತ್ತರಿಂದ ನೂರ ಹದಿನೈದು ಅಂಕವನ್ನು ಗಳಿಸ್ಕೊಳ್ಬೇಕಾಗುತ್ತೆ ಮುಂದಿನ ಕ್ಯಾಟಗರಿಯನ್ನು ನೋಡೋದಾದರೆ ಟು ತ್ರೀ ಎ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಇನ್ ಎಫ್ ಡಿ ಎಕ್ಸಾಮ್ ನೋಡೋದಾದರೆ ಒನ್ ಫಾರ್ಟಿ ಸೆವೆನ್ ಟು ಒನ್ ಫಿಫ್ಟಿ ಟು ಅಂಕವನ್ನು ಗಳಿಸ್ಕೊಂಡ್ರೆ ಈ ವುಮೆನ್ ರೂರಲ್ ಕನ್ನಡ ಮೀಡಿಯಮ್ ಓ ಟಿ ಪಿ ಡಿ ಪಿ ಅವರಿಗೆ ಸೆಲೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಇದು ತ್ರೀ ಎ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಅಂಕವನ್ನು ಗಳಿಸ್ಕೊಳ್ಬೇಕಾಗುತ್ತೆ ಪಿ ಎಚ್ ಸೀಟ್ಸ್ ಇದ್ದಂಥವರು ನೂ ನೂರ ಹದಿನೈದರಿಂದ ನೂರ ಇಪ್ಪತ್ತು ಅಂಕವನ್ನು ಗಳಿಸ್ಕೊಂಡೆ ಈ ಒಂದು ಎಫ್ ಡಿ ಎ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇನ್ನು ತ್ರೀ ಬಿ ಕ್ಯಾಟಗರಿಯಲ್ಲಿ ವುಮೆನ್ ರೂರಲ್ ಕನ್ನಡ ಮೀಡಿಯಮ್ ಓ ಟಿ ಪಿ ಡಿ ಪಿ ನೂರ ನಲವತ್ತೇಳರಿಂದ ನೂರ ಐವತ್ತೆರಡು ಅಂಕವನ್ನು ಗಳಿಸ್ಕೊಂಡಿರ್ತಕ್ಕಂಥವ್ರಿಗೆ ಸೆಲೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಈ ಜಿ ಎಮ್ ಇದೆಯಲ್ಲ ಜಿ ಎಮ್ಗೂ ತ್ರಿವಿಗೂ ತುಂಬ ಲಿಟ್ಲು ಬಿಟ್ಟಷ್ಟು ಮಾತ್ರ ವೇರಿಯೇಷನ್ಸ್ ಇರುತ್ತೆ ಅಂದರೆ ಟು ಟು ತ್ರೀ ಪರ್ಸೆಂಟ್ ಮಾತ್ರ ವೇರಿಯೇಷನ್ ಇರತಕ್ಕಂಥದ್ದು ಜಿ ಎಮ್ ಬಿಟ್ಟರೆ ನೆಕ್ಸ್ಟ್ ಹೈಯೆಸ್ಟ್ ತೆಗೆದು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ತ ಇದ್ದರು ಅಂತಂದರೆ ಅದು ತ್ರೀ ಬಿ ಕ್ಯಾಂಡಿಡೇಟ್ಸು ಅವ್ರು ಮಾತ್ರ ಜಿ ಎಮ್ ಅನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಅಂಕವನ್ನು ಗಳಿಸ್ಕೊಳ್ಳೇಬೇಕಾಗುತ್ತೆ ಯಾಕೆಂತಂದರೆ ಹೈಯೆಸ್ಟ್ ಪೀಪಲ್ಸ್ ಇನ್ ಕರ್ನಾಟಕ ಬಟ್ ಲೋವೆಸ್ಟ್ ರಿಸರ್ವೇಷನ್ ಇನ್ ಕರ್ನಾಟಕ ಅಂತ ಇನ್ನೊಂದು ಏನು ಸಮ್ ಇದಂತಂದರೆ ಇಲ್ಲಿ ಓ ಟಿ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಈ ಓ ಟಿ ಕ್ಯಾಂಡಿಡೇಟ್ಸ್ಗೆ ಏನು ಲಾಭ ಆಗ್ಬೋದು ಏನು ಲಾಸ್ ಆಗ್ಬೋದು ಅಂತಂದರೆ ಈ ತ್ರೀ ಬಿ ಕ್ಯಾಟಗಿರಿ ಅಥವಾ ಯಾವುದೇ ಒಂದು ಕೆಟಗರಿಯಲ್ಲಿ ಹೈಯೆಸ್ಟ್ ಪಡೆದುಕೊಂಡಿರ್ತಾರಲ್ಲ ಆ ಹೈಯೆಸ್ಟ್ ಪಡೆದುಕೊಂಡವರು ಈ ಒಂದು ಯಾವುದಾದ್ರೂ ಒಂದು ಹಾರಿಸೆಂಟಲ್ ರಿಸರ್ವೇಷನನ್ನು ಹೊಂದಿರಬೇಕು ಅಂದರೆ ಉಮೆನ್ ಆದರೂ ಆಗಿರಬೇಕು ರೂರಲ್ ರೂರಲ್ಲಾದರೂ ಆಗಿರಬೇಕು ಕನ್ನಡ ಆದರೂ ಆಗಿರಬೇಕು ಪಿ ಡಿ ಪಿ ಎಕ್ಸ್ ಸರ್ವಿಸ್ ಮೆನ್ ಪಿ ಎಚ್ ಏನಾದರೂ ಕೂಡ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಓ ಟಿ ಅಥವಾ ಅದರ್ಸ್ನವರು ಕೆಳಗಿದ್ರೂ ಕೂಡ ಅವ್ರಿಗೆ ಅವಕಾಶಗಳು ಜಾಸ್ತಿ ಸಿಗುತ್ತೆ ಒಂದು ವೇಳೆ ತ್ರೀ ಬಿ ಆ ಓಟಿ ಇರ್ತಕ್ಕಂಥವರು ಹೈಯೆಸ್ಟ್ ಇದ್ದರು ಅಂತಂದರೆ ಸೊ ಮೊದಲೇ ಪ್ರಿಫ್ರೆನ್ಸ್ ಓಟಿಯನ್ನು ಕೊಟ್ಬಿಡ್ತಾರೆ ಅದಾದ ನಂತರ ವುಮೆನ್ ರೂರಲ್ ಕನ್ನಡ ಮೀಡಿಯಮ್ ಪಿ ಡಿ ಪಿ ಈ ರೀತಿ ಬರ್ತಾ ಹೋಗೋದ್ರಿಂದ ಸಾಮಾನ್ಯವಾಗಿ ಅವರಿಗೆ ಅನುಕೂಲ ಆಗುತ್ತೆ ಹಾಗಾಗಿ ಅವ್ರಿಗೆ ಬೆನಿಫಿಟ್ ಏನಂತಂದರೆ ಅಥವಾ ಡಿ ಬೆನಿಫಿಟ್ ಏನು ಅಂತಂದರೆ ಟಾಪರ್ಸ್ ಯಾವ ಒಂದು ಆರಿಜೆಂಟಲ್ ರಿಸರ್ವೇಷನನ್ನು ಹೊಂದಿರ್ತಾರೋ ಅದ್ರ ಮೇಲೆ ಡಿಪೆಂಡೆನ್ಸ್ ಆಗುತ್ತೆ ಅಂತ ಸಾಮಾನ್ಯವಾಗಿ ಟಾಪರ್ಸ್ ಇತ್ತೀಚೆಗೆ ರೂರಲ್ ಮೀಡಿಯಮ್ನವರು ಕನ್ನಡ ಮಾಧ್ಯಮದವರು ವುಮೆನ್ ಕ್ಯಾಂಡಿಡೇಟ್ಸು ಪಿ ಎಚ್ ಕ್ಯಾಂಡಿಡೇಟ್ಸು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ತಾ ಇರೋದ್ರಿಂದ ಈ ಅದರ್ಸ್ ಅಂದರೆ ಯಾವುದೇ ರಿಸರ್ವೇಷನನ್ನು ಇಲ್ಲದೇ ಇರತಕ್ಕಂಥವ್ರು ಅಥವಾ ತ್ರೀ ಬಿ ಒಳಗೆ ಯಾವುದೇ ರಿಸರ್ವೇಷನ್ ಇಲ್ಲದೆ ಇರತಕ್ಕಂಥವರು ಇಂತಹ ಒಂದು ಸಮಸ್ಯೆಯನ್ನು ಎದುರಿಸೋದಿಲ್ಲ ಹಾಗಾಗಿ ಒನ್ ಟು ಟೂ ಪರ್ಸೆಂಟ್ನಷ್ಟು ಮಾತ್ರ ವೇರಿಯೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ತ್ರೀ ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದೆಯಲ್ಲ ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತೈದು ಅಂಕವನ್ನು ಗಳಿಸ್ಕೊಳ್ಬೇಕಾಗುತ್ತೆ ತ್ರೀ ಬಿ ಪಿ ಎಚ್ ನೂರ ಇಪ್ಪತ್ತೈದರಿಂದ ನೂರ ಮೂವತ್ತು ಅಂಕವನ್ನು ಗಳಿಸ್ಕೊಳ್ಬೇಕಾಗುತ್ತೆ ಅಂತಂಥೇಳಿ ಇನ್ನೊಂದು ಇದರಲ್ಲಿ ಬ್ಲೈಂಡ್ಸ್ ಇದೆಯಲ್ಲ ಅವರಿಗೆ ಇನ್ನೂ ಕಡಿಮೆ ಸಾಧ್ಯತೆ ಆಗೋ ಚಾನ್ಸಸ್ ಇದೆ ನೂರ ಇಪ್ಪತ್ತು ಪ್ಲಸ್ ಅಂಕವನ್ನು ಗಳಿಸ್ಕೊಂಡ್ರೂ ಕೂಡ ಮೇ ಬಿ ದೇರ್ ಸೆಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇನ್ನು ಎಸ್ ಸಿ ಕ್ಯಾಟಗರಿಯಲ್ಲಿ ಇದಕ್ಕೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಆಫ್ ರಿಸರ್ವೇಷನ್ ಪ್ರೊವೈಡೆಡ್ ಟು ಶೆಡ್ಯೂಲ್ಡ್ ಕಾಸ್ಟ್ ಇನ್ ಕರ್ನಾಟಕ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಸೆವೆನ್ ಪರ್ಸೆಂಟ್ ಏನು ತಗೊಳ್ತಾರಲ್ಲ ಅವರು ವುಮೆನ್ ರೂರಲ್ ಕನ್ನಡ ಮೀಡಿಯಂ ಓ ಟಿ ಪಿ ಡಿ ಪಿ ಅಭ್ಯರ್ಥಿಗಳಿಗೆ ಈ ಒಂದು ರಿಸರ್ ಅಂಕಗಳ ನಡುವೆ ಬರುವ ಸಾಧ್ಯತೆ ಇರುತ್ತೆ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ನೂರು ಅಥವಾ ನೂರ ಐದು ಅಂಕವನ್ನು ಪಡ್ಕೊಂಡಿದ್ರೆ ಸಾಕು ಪಿ ಸಿ ಎಸ್ ಸಿ ಪಿ ಎಚ್ ಇತ್ತು ಅಂತಂದರೆ ನೂರ ಹದಿನೈದರಿಂದ ನೂರ ಇಪ್ಪತ್ತೈದು ಇಪ್ಪತ್ತು ಅಂಕವನ್ನು ಪಡ್ಕೊಳ್ಬೇಕಾಗುತ್ತೆ ಇನ್ನು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಫಾರ್ ಎಸ್ ಟಿ ಕ್ಯಾಂಡಿಡೇಟ್ಸ್ ನೋಡೋದಾದರೆ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಸೆವೆನ್ ವುಮೆನ್ ರೂರಲ್ ಕನ್ನಡ ಮೀಡಿಯಂ ಓ ಟಿ ಪಿ ಡಿ ಪಿ ಗೆಳೆಯರೆ ಈ ಎಸ್ ಟಿ ಕೆಟಗರಿದು ಏನಿದೆ ಸಮಸ್ಯೆ ಇದೆ ಅಂತಂದರೆ ಎಲ್ಲ ರೀತಿಯ ಫೀ ಕನ್ಸಿಷನ್ ಇರುತ್ತೆ ಆಮೇಲೆ ರಾಜಕೀಯವಾಗೂ ಕೂಡ ಅವರಿಗೆ ಮೀಸಲಾತಿ ಸಿಗುತ್ತೆ ಬಟ್ ರಿಸರ್ವೇಷನ್ ಇರ್ತಕ್ಕಂಥದ್ದು ತ್ರೀ ಪರ್ಸೆಂಟ್ ಓನ್ಲಿ ಫಾರ್ ದಿ ನಂಬರ್ ಆಫ್ ಪೀಪಲ್ಸ್ ಆರ್ ರೆಸಿಡೆನ್ಶಿ ಇನ್ ಕರ್ನಾಟಕ ಬಟ್ ರಿಸರ್ವೇಷನ್ ಸಿಗ್ತಕ್ಕಂಥದ್ದು ತ್ರೀ ಪರ್ಸೆಂಟ್ ಆಗ ಆಗಿರೋದ್ರಿಂದ ಸಾಮಾನ್ಯವಾಗಿ ಇವ್ರಿಗೂ ಮತ್ತು ಟು ಎ ಹೆಚ್ಚು ಕಡಿಮೆ ಸಮ ಅಂಕಗಳನ್ನು ಪಡೆದುಕೊಂಡಿದ್ದರೆ ಮಾತ್ರ ಜಾಬ್ ಸಿಗುವಂಥ ಸಾಧ್ಯತೆ ಇರುತ್ತೆ ಎಸ್ ಟಿಯಲ್ಲಿ ನಾವು ಅಂದ್ಕೊಂಡಂತೆ ಉದ್ಯೋಗದಲ್ಲಿ ಅತಿ ಹೆಚ್ಚಿನ ಲಾಭವನ್ನು ಇವರು ಕಾಣೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಒನ್ ಫಾರ್ಟಿ ಟು ಫಾರ್ಟಿ ಸೆವೆನ್ ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂಥವ್ರಿಗೆ ಇದು ಸಾಧ್ಯತೆ ಇರುತ್ತೆ ಸೆಲೆಕ್ಷನ್ ಆಗೋದಕ್ಕೆ ಇನ್ನು ಎಷ್ಟೇ ಪಿ ಎಚ್ ಕ್ಯಾಂಡಿಡೇಟ್ಸ್ ಇದ್ರಲ್ಲ ಅವರು ಒನ್ ಫಿಫ್ಟೀನ್ ಟು ಒನ್ ಟ್ವೆಂಟಿ ಅಂಕವನ್ನು ಪಡೆದುಕೊಳ್ಬೇಕಾಗುತ್ತೆ ಎಷ್ಟೇ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದಂಥವ್ರಿಗೆ ನೂರ ಹತ್ತರಿಂದ ನೂರ ಹದಿನೈದು ಅಂಕವನ್ನು ಪಡೆದುಕೊಳ್ಬೇಕಾಗುತ್ತೆ ಇಷ್ಟಿದ್ರೆ ಮಾತ್ರ ಸೆಲೆಕ್ಷನ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ಕೇಳಿದರೆ ಮುಂದುವರೆದು ನಾನು ಇಲ್ಲಿವರೆಗೂ ಹೇಳಿದಂಥದ್ದು ನಾನ್ ಕಲ್ಯಾಣ ಕರ್ನಾಟಕ ಸ್ಟೇಟ್ ಕೇಡರ್ ಅಥವಾ ರಾಜ್ಯ ವೃಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಟ್ ಆಫ್ ಆಗಿದೆ ಎಚ್ ಕೆ ವೃಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಟಾಫನ್ನು ಇನ್ನಷ್ಟು ಮಾತ್ರ ಇನ್ನಷ್ಟು ತ ತಯಾರಿಸ್ಬೇಕಾಗಿದೆ ಸೊ ಅದನ್ನು ಶೀಘ್ರದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡಲಾಗುತ್ತೆ ಇದಿಷ್ಟು ಕೂಡ ನಮ್ಮ ಸ್ಪರ್ಧಾ ದೀಪ ಮತ್ತು ಕೆ ಪಿ ಎಸ್ ಸಿ ಜಾಬ್ಸ್ ಡಾಟ್ ಕಾಮ್ನ ವತಿಯಿಂದ ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಮತ್ತು ನಾವು ಮಾಡಿರ್ತಕ್ಕಂಥ ಪ್ರೊಡಿಕ್ಷನಲ್ಲಿ ಕಂಡು ಬಂದಿರತಕ್ಕಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತೆ ಇದರಲ್ಲಿ ಏನಾದರೂ ಕೂಡ ವೇರಿಯೇಷನ್ಸ್ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ಕಟ್ ಆಫ್ ನೀವನ್ನ ಪ್ರಿಪ್ರೇಷನ್ ಮಾಡಿದರೆ ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲೂ ಕೂಡ ತಿಳಿಸ್ಬೋದು ಇನ್ನೊಂದು ಮಾಹಿತಿ ಇಷ್ಟು ತನಕ ಇರ್ತಕ್ಕಂಥ ಎಲ್ಲ ಕಟ್ ಆಫ್ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕ್ನಲ್ಲಿ ಹಾಕಿರ್ತೀನಿ ಆ ಲಿಂಕಲ್ಲಿ ಹೋಗಿ ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ಬೋದು ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಇದಿಷ್ಟು ಕೂಡ ಎಫ್ ಡಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರಿಲೇಟೆಡ್ ಆಗಿರ್ತಕ್ಕಂಥ ವೀಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಅದೇ ರೀತಿಯಾಗಿ ಶೇರ್ ಮಾಡಿ ನಿಮ್ಮ ಯಾವುದೇ ಅನಿಸಿಕೆ ಇತ್ತು ಅಂತಂದರೂ ಕೂಡ ಕಾಮೆಂಟ್ ಮಾಡಿ ಇನ್ನು ಸದಾ ನಮ್ಮ ಜೊತೆಗೆ ಇರಿ ಕೆ ಪಿ ಎಸ್ ಸಿ ಜಾಬ್ಸ್ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟ್ ಇದೆ ಅದು ನಿಮಗೆ ನೋಟ್ಸ್ ಪಿ ಡಿ ಎಫ್ ಕರೆಂಟ್ ಅಫೇರ್ಸ್ ಕ್ವಿಲ್ಸ್ ಎಮ್ ಸಿ ಕ್ಯೂ ಮುಂತಾದ ಪಿ ಡಿ ಎಫ್ಗಳನ್ನು ಅಥವಾ ನೋಟ್ಸ್ಗಳನ್ನು ಕೊಡ್ತಕ್ಕಂಥ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದೆ ಯಾವಾಗಲೂ ಕೂಡ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇರಿ ಧನ್ಯವಾದಗಳು